ಗೈಸ್, ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಆರಾಧನೆಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಪಾಪುಗೆ 3 ತಿಂಗಳು ತುಂಬ್ತಾ ಇದೆ. ಕಮ್ಮಿ ಖರ್ಚಲ್ಲಿ ಫೋಟೋಶೂಟ್ನ ಯಾವ ಥರ ಮಾಡಬೇಕು, ಮನೇಲಿರೋ ಥಿಂಗ್ಸ್ನ ಯೂಸ್ ಮಾಡಿಕೊಂಡು ಏನೂ ಖರ್ಚಿಲ್ಲದೇ ಯಾವ ಥರ ಫೋಟೋಶೂಟ್ ಮಾಡಬೇಕು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ 1 ವರ್ಷದಲ್ಲಿ 4 ತಿಂಗಳು, ಹಂಗಂದರೆ ಅರ್ಧ ವರ್ಷ ಅಂದರೆ 6 ತಿಂಗಳಾಗುತ್ತೆ, 4 ತಿಂಗಳು ಅಂದರೆ 3 ತಿಂಗಳು. 3 ತಿಂಗಳು ಸೆಲೆಬ್ರೇಷನ್ ನಾವು ಮಾಡ್ತಿರೋದು. ಯಾವ ಥರ ವೀಡಿಯೋಸ್ ಇರುತ್ತೆ, ಏನು ಮಾಡ್ತಾಯಿದ್ದೀನಿ ಅಂತ ಈ ವಿಡಿಯೋನ ಫುಲ್ ನೋಡಿ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೊಂದೇನ್ರಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕಾನ್ಸೆಪ್ಟ್ ಏನು ಅಂತ ಅಂದರೆ, ಕಿಚನ್ನಲ್ಲಿ ನಮ್ಮ ಪಾಪು ಅಡುಗೆ ಮಾಡ್ತಿರೋ ಥರ. ಅಂದರೆ ನನ್ನ ಪಾಪು ಇನ್ನು ಚಿಕ್ಕದು, 3 ಮಂತ್ಸು. ಅವನು ಆ್ಯಕ್ಚುಲಿ ಹುಡುಗ. ಎಲ್ಲರಿಗೂ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಹುಡುಗಿ ಹುಟ್ಟಿದ್ರೆ ಹುಡುಗ ಹುಟ್ಟಬೇಕು ಅನ್ಸುತ್ತೆ, ಹುಡುಗ ಹುಟ್ಟಿದ್ರೆ ಹುಡುಗಿ ಹುಟ್ಟಬೇಕು ಅಂತ ಅನಿಸುತ್ತೆ. ಅದನ್ನು ಹಾಕಿ ಇವನ ಅಂದರೆ ಪಾಪು ಹೆಂಗೆ ಕಾಣುತ್ತೆ ಅಂತ ನೋಡೋಕ್ಕೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಇವತ್ತು ನಮ್ಮ ಹುಡುಗನ ಹುಡುಗಿ ಥರ ಮಾಡಿ ಫೋಟೋಶೂಟ್ ಮಾಡ್ತಾಯಿದ್ವಿ. ಫಸ್ಟ್ಗೆ ಈ ಥರ ಒಂದು ಬ್ಲೂ ಬ್ಲ್ಯಾಂಕೆಟ್ ಹಾಕ್ಕೊಂಡಿದ್ದೀನಿ ಕಾಂಟ್ರಾಸ್ಟ್ಗೆ ಇಲ್ಲಿ ಅಂತ ಅಂದ್ಬಿಟ್ಟು. ಆಮೇಲೆ ಇದು ಸ್ಟೌದು ತಗೊಂಡಿದ್ದೀನಿ. ಹಿಂಗೆ 2 ಇಡ್ತಾ ಇದ್ದೀನಿ, ಅಂದರೆ ಇಲ್ಲಿ ಏನೋ ಅಡುಗೆ ಮಾಡ್ತಿದ್ದಾನೆ ಅನ್ನೋ ಥರ. ಇದು ಒಂದು ಇಲ್ಲಿಡ್ತೀನಿ. ಮಮ್ಮಿ ಮುಚ್ಚೋದು ಕೊಡಿ ಮಮ್ಮಿ, ನೋಡಿ ಇಲ್ಲಿ ಹಿಂಗೊಂದು ಫಿಲ್ ಮಾಡ್ತಾ ಮುಚ್ತಾ ಇದ್ದೀನಿ. ನೆಕ್ಸ್ಟು ಇದನ್ನು ಕೊಡಿ ಮಮ್ಮಿ, ಗ್ಯಾಸ್ ಇದು. ಇದು ಒಂದು ಇಲ್ಲಿಡ್ತೀನಿ. ಇದು ಇಲ್ಲಿಗೆ ಮುಗೀತು. ಇದಾದಮೇಲೆ ಏನು? ಹಾಂ, ಇದು ಇಲ್ಲಿಗೆ ಮುಗೀತು. ಇಲ್ಲಿ ಸಮ್ ವೆಜಿಟೇಬಲ್ಸ್ನೆಲ್ಲ ಹಾಕ್ಕೋತಾ ಇದ್ದೀನಿ. ಅಲ್ಲೆಲ್ಲ ಒಂಚೂರು ನೂಕಿ ಮಮ್ಮಿ. ಅಂದರೆ ಏನೇನು ಅಡುಗೆ ಮಾಡೋದಕ್ಕೆ, ಸುಮ್ಮನೆ ಫೋಟೋಶೂಟ್ಗೆ ಒಂದು ಅಟ್ರಾಕ್ಟಿವ್ ಆಗಿರಲಿ ಅಂತ ಅಂದ್ಬಿಟ್ಟು. ಈರುಳ್ಳಿನೇ ಹಾಕಿಲ್ಲ. ಈರುಳ್ಳಿ ಟೊಮೊಟೊ ಲಾಸ್ಟ್ಗೆ ಹಾಕ್ತೀನಿ, ಇಲ್ಲಿರಲಿ. ಈಗ ಅದೇನಕ್ಕೆ ಅಂದರೆ ಅನಿಲ್ ಶಾನ್ಗೆ ಮಾಡೋದಕ್ಕೆ. ನೆಕ್ಸ್ಟು ಏನು ಮಾಡ್ತಿದ್ದೀನಿ ಅಂತ ಅಂದರೆ, ಆ ಕಡೆ ಅದನ್ನ ರುಸಿದ್ರ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ಇಲ್ಲಿ ಈ ಕಾಫಿ ಕಪ್ ಇಟ್ಬಿಡೋಣ, ಯಾರಾದರೂ ಗೆಸ್ಟ್ ಬಂದರೆ ಕೊಡೋದಕ್ಕೆ ನಮ್ಮ ಪಾಪು. ಇದು ಕಾಫಿ ಕಪ್ಪು, ಮತ್ತು ಇದು ಅದು ಇದ್ಕೊಡಿ ಒರೆಸೋದು. ಇದು ಅವನಿಗೆ ಬಾಯಲ್ಲಿ ಕೇಳಿದಾಗ ನೀರು ಕುಡ್ಕೊಳ್ಳೋಕ್ಕೆ. ಆಮೇಲೆ ಇಲ್ಲಿ ಅವನಿಗೆ ಅಡುಗೆ ಮಾಡೋಕ್ಕೆ ಥಿಂಗ್ಸ್ ಬೇಕಲ್ವಾ, ಅದನ್ನ ಇಲ್ಲಿ ಜೋಡಿಸ್ಕೊತಾ ಇದ್ದೀನಿ. ಸ್ವಲ್ಪ ಐಟಮ್ಸ್ ಬೇಕಲ್ಲ ಅಡುಗೆ ಮಾಡೋಕ್ಕೆ, ಸೊ ಆ ಐಟಮ್ಸ್ನ ಇಲ್ಲಿ ಜೋಡಿಸ್ಕೊತೀನಿ. ಇನ್ನೊಂದು ತರಲಿಲ್ವ ನಾನು, ಅವಲಕ್ಕಿ ತಂದಿದ್ದೀನಲ್ಲ. ನೆಕ್ಸ್ಟು ಅವನಿಗೆ ಅಡುಗೆ ಮಾಡೋದಕ್ಕೆ ಸಾಮಾನುಗಳು ಬೇಕು, ಅದೆಲ್ಲ ಇಲ್ಲಿಡ್ತಾ ಇದ್ದೀನಿ. ಇದು ಇಲ್ಲಿಟ್ಟಿರ್ತೀನಿ. ಈ ಥರ ಜೋಡ್ಸೋದೇನು ತಂದಿಲ್ವ ಇನ್ನ. ನೆಕ್ಸ್ಟು ಅದನ್ನು ಇಟ್ಕೋತೀನಿ. ಇದು ಅವನಿಗೆ ಇದಕ್ಕೆಲ್ಲ ಬೇಕಾಗುತ್ತಲ್ಲ, ಕೈ ಒರೆಸ್ಕೊಳ್ಳೋದಕ್ಕೆ ಅದಕ್ಕೆಲ್ಲ. ಸೊ ಇದನ್ನು ಇಲ್ಲಿಡ್ತೀನಿ. 3 ಮಂತ್ಸ್ ಬರ್ತಡೇ ಆದ್ದರಿಂದ
ಇದು ಬಟಾಣಿಯಲ್ಲಿ 3 ಅಂತ ಬರೀತಾ ಇದೀನಿ ಇದರಲ್ಲಿ ಏನಿಲ್ಲ ಕರೆಕ್ಟಾಗಿತ್ತು ಅಲ್ಲ ಮಲಗಿಸೋದು ಅವನ್ನ ಅಳ್ಬಾದು ಪಾಪು ನೋಡ್ರಿ ಚೆನ್ನಾಗಿ ಬಂದಿದ್ಯನ್ರಿ ನೋಡಮ್ಮ ಅಥವಾ ಕಿಚನ್ ಒಂದು ನಮ್ಮ ಮಗನ ಕಿಚನ್ ರೆಡಿ ಆಯ್ತು. ಇವಾಗ ಅವನಿಗೆ ರೆಡಿ ಮಾಡೋಣ. ಇದು ಬೆಳ್ಳಿ ಉಡ್ದಾರ. ಇದು ನಮ್ಮ ಅತ್ತೆ ನಮ್ಮ ಮಗನ್ಗೆ ಗಿಫ್ಟ್ ಆಗಿ ಕೊಟ್ಟರು. ಇದನ್ನ ವಿಡಿಯೋದಲ್ಲಿ ಹಾಕ್ಬೇಕು ಅಂತಾನೆ 2 ಡೇಸ್ ಆಯ್ತು ಆಕ್ಚುಲಿ, ತಂದು ನಾನು ತೋರಿಸ್ಲಿಲ್ಲ. ಇದನ್ನ ನಮ್ಮ ಮಗಂಗೆ ಹಾಕಿ ಅವನಿಗೆ ಫ್ರಾಕ್ ಹಾಕ್ತಾ ಇದೀವಿ. ಇದೇ ನನ್ನ ವಿಡಿಯೋದ ಫೈನಲ್ ಲುಕ್ಕು ನೋಡಿ. ಇಲ್ಲಿ ವೆಜಿಟೇಬಲ್ಸ್ ಇಟ್ಟಿದ್ದೀನಿ. ವೆಜ್ಜೀಸು ಬೇಡ, ಇಡೀ ಬೇಗ ಇಡಂಗಿದೆ. ಇದು ವೆಜ್ಜೀಸ್ ಇಟ್ಟಿದ್ದೀನಿ. ಇಲ್ಲಿ ಅನಿಲ್ ಶಾವ್ಗೆ ಮಾಡ್ತಿದ್ದಾರೆ ನನ್ನ ಮಗ. ಅಲ್ಲಿ ಚಾಕು ಇಟ್ಟಿದ್ದೀನಿ. ಇದು ಗ್ಯಾಸ್ ಸ್ಟವ್ ಥರ ಮಾಡಿದ್ದೀನಿ. ಅಲ್ಲೊಂದು ಟವಲ್ ಇಟ್ಟಿದ್ದೀನಿ. ಅವನಿಗೆ ಬಾಯಾರಿಕೆ ಆದಾಗ ಡ್ರಿಂಕ್ಸ್ ಕುಡಿಯೋದಕ್ಕೆ ವಾಟರ್ ಇದನ್ನು ಇಟ್ಟಿದ್ದೀನಿ. ನೆಕ್ಸ್ಟು ಅಲ್ಲಿ ಕಾಫಿ ಕಪ್ ಇಟ್ಟಿದ್ದೀನಿ. ಆಮೇಲೆ ಅಲ್ಲಿ ಇದನ್ನೆಲ್ಲ ಇಟ್ಟಿದ್ದೀನಿ, ಕೆಚಪ್ಪು ಅದೆಲ್ಲ ಮಯೋನೀಸ್ ಎಲ್ಲ ಇಟ್ಟಿದ್ದೀನಿ. ಇಲ್ಲಿ ಅವನ್ನ ಅಡುಗೆ ಸಾಮಾನುಗಳು ಮತ್ತು ಅಲ್ಲಿ ಅಡುಗೆ ಮಾಡೋ ಮೆಟೀರಿಯಲ್ಸು. ನೆಕ್ಸ್ಟು 3 ಮಂತ್ಸು. ಇದು ನನ್ನ ಬೇಬಿ, ಹುಡುಗಿ ಆಗಿದ್ದಾನೆ ಇವತ್ತು, ಹುಡುಗ ಆಗಿ. ಹಾಂ ನೋಡಿ, ನಂದು ಒಂದೇ ಡ್ರೆಸ್ ಇದೆ ಇವತ್ತು. ಇದು ಆ್ಯಕ್ಚುಲಿ ಫೈನಲ್ ಲುಕ್, ತೋರಿಸ್ತೀನಿ ತಗಿರಿ. ಕಿಚನ್, ನಮ್ಮ ಮಗನ ಕಿಚನ್ನ ಫೈನಲ್ ಲುಕ್ಕು. ಚೆನ್ನಾಗಿದೆಯಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಯಾರ್ಯಾರು ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಮಗನಿಗೆ ಆಶೀರ್ವಾದ ಮಾಡಿ ಅಂತ ಹೇಳ್ದೆ. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.